ನಿಮ್ಮ ತಂದೆಯವರು ಮತ್ತೆ ಹೊರಳ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದು ಚರ್ಚೆ ಸಕತ್ತ. ಈಗ ನಾವು ಮುಖ್ಯವಾಗಿ ಲಲಿತಾದ್ರಿಪದ ಪ್ರತಿಭಟನೆಗೆ ಬರ್ತಿದ್ದೀವಿ, ಬಟ್ ಆದರೂ ಕೂಡ ನೀವು ರಾಜಕೀಯ ಪ್ರಶ್ನೆ ಕೇಳ್ತಿದ್ದೀರಿ. ನನಗೆ ಹೈಕಮಾಂಡ್ ಅವರು ತಂದೆಯವ್ರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ನಿನ್ನೆ ತಾನೇ ತಂದೆಯವ್ರ ಜೊತೆ ಫೋನ್ ಮಾಡಿದ್ದೆ ವರ್ಣಾ ಕ್ಷೇತ್ರದ ವಿಚಾರ ಮಾತನಾಡೋದಕ್ಕೆ, ಲಲಿತಾದ್ರಿಪದ ವಿಚಾರನೂ ಕೂಡ ಮಾತನಾಡೋದಕ್ಕೆ ಫೋನ್ ಮಾಡಿದ್ದೆ. ಆವಾಗ ತಂದೆಯವ್ರು ಏನು ಪ್ರಸ್ತಾಪ ಮಾಡಲಿಲ್ಲ ಈ ರೀತಿ ಹೈಕಮಾಂಡ್ ಅವ್ರು ಏನು ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಅವರು ಆ ಥರ ಸೂಚನೆ ಕೊಟ್ಟರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಮತ್ತು ಕೋಲಾರದಲ್ಲಿ ರಿಸ್ಕ್ ಇದೆ, ಅದಕ್ಕೋಸ್ಕರ ವರ್ಣಾದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳೋದು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಯಾಕೆಂತಂದರೆ ಕೋಲಾರದಲ್ಲಿ ಖಂಡಿತ ಯಾವುದೇ ರಿಸ್ಕ್ ಇಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿನ ಶಾಸಕರೇ ಅಥವಾ ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರೇ ನೀವು ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲಿ ಅಂತ ಕರೆದಿದ್ದಾರೆ, ವರ್ಣಾ ಕ್ಷೇತ್ರನೂ ಸೇರಿದ ಹಾಗೆ. ಇವತ್ತು ಬಾದಾಮಿ ಕ್ಷೇತ್ರದ ಜನತೆ ಕೂಡ ನಾವೇ ಹೆಲಿಕಾಪ್ಟರ್ಗೆ ದುಡ್ಡು ಹಾಕ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕ್ಷೇತ್ರದಲ್ಲಿ ಬಹುಶಃ ಯಾದಗಿರಿ ಅನಿಸುತ್ತೆ, ಅಲ್ಲಿ ಬಿ ಜೆ ಪಿ ಅವರೇ ನಾವು ದುಡ್ಡು ಹಾಕ್ತೀವಿ ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ತಂದೆಯವರು ಕೋಲಾರು ಮೈಸೂರಿಗೆ ಹತ್ತಿರ ಇರುತ್ತೆ ಅಂತೇಳಿ, ಬೆಂಗಳೂರಿಗೆ ಹತ್ತಿರ ಇದೆ ಅಂತೇಳಿ ಅವರು ಕೋಲಾರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಮತ್ತು ಕೋಲಾರದಲ್ಲಿ ಆಗಲಿ ಅಥವಾ ಬೇರೆ ಇನ್ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿ ಕರೆದಿಲ್ಲ, ತಂದೆಯವ್ರನ್ನ ಕರೆದಾರೆ ಬಂದು ಕಂಟೆಸ್ಟ್ ಮಾಡಿ ಅಂತ ಹೇಳಿ, ಅಲ್ಲಿ ಎಲ್ಲಿ ನಿಂತ್ಕೊಂಡ್ರು ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ತಂದೆಯವರು ಗೆಲ್ತಾರೆ, ಅವ್ರಿಗೆಲ್ಲೂ ಕೂಡ ರಿಸ್ಕ್ ಅನ್ನೋದಿಲ್ಲ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಅವರು ಈ ರೀತಿ ಸೂಚನೆ ಕೊಟ್ಟರು, ಸುದ್ದಿ ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ. ತಂದೆಯವ್ರು ಬಂದ ಮೇಲೆ ಅವರು ಸ್ಪಷ್ಟನೆ ಕೊಡ್ತಾರೆ. ಸೊ ಒಂದು ವೇಳೆ ಹೈಕಮಾಂಡ್ ಸೂಚನೆ ಕೊಟ್ಟರು ಹೊರಡಾಗ ಬಂದರೆ ನೀವು ಕ್ಷೇತ್ರ ಬಿಟ್ಕೊಡ್ತೀರಾ ಹೇಗೆ ಅಂತ? ನಾ ಇದನ್ನು ಆಗಲೇ ಸ್ಪಷ್ಟಪಡಿಸಿದ್ದೀನಿ, ಎಲ್ಲ ತೀರ್ಮಾನವೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದೀವಿ. ಅವರು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವರು ನಿಲ್ಲೋದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಆಯಾ ಕ್ಷೇತ್ರದ ನಾಯಕರುಗಳು ಅವರಿಗೆ ಸ್ವಾಗತ ಕೋರ್ತೇವೆ. ಅವರ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ.